ವಿದ್ಯಾಲಯ ಬಿಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ನಾನು ಪ್ರಸ್ತುತ ಪಡಿಸುತ್ತಿರುವ ವಿಷಯ ಬಹು ಮಾಧ್ಯಮಗಳು ಬಹು ಮಾಧ್ಯಮಗಳ ಅರ್ಥ ಮತ್ತು ಪರಿಕಲ್ಪನೆ ಬಹು ಮಾಧ್ಯಮಗಳು ಎಂಬ ಪದದ ಶಬ್ದಾರ್ಥ ತಿಳಿಯುವುದಾದರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಮಲ್ಟಿ ಮೀಡಿಯಾ ಎಂದು ಕರೆಯುವರು ಇದರಲ್ಲಿ ಮಲ್ಟಿ ಎಂದರೆ ಹೆಚ್ಚು ಮೆನಿ ಮಲ್ಟಿಪಲ್ ಬಹಳ ಒಂದಕ್ಕಿಂತ ಹೆಚ್ಚು ಮೋರ್ ದೆನ್ ಒನ್ ಎಂಬ ಅರ್ಥ ನೀಡಿದರೆ ಮೀಡಿಯಾ ಎಂಬ ಪದ ಸಂವಹನ ಮಾಧ್ಯಮ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಮಾಹಿತಿಯನ್ನು ತಲುಪಿಸುವುದು ಎಂಬ ಅರ್ಥ ನೀಡುತ್ತದೆ ಬಹು ಮಾಧ್ಯಮ ಎಂದರೆ ಒಂದು ವಸ್ತು ವಿಷಯವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲು ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಬಳಸಿದರೆ ಅದನ್ನು ಬಹು ಮಾಧ್ಯಮ ಎಂದು ಕರೆಯುವರು ಇಲ್ಲಿ ಪಠ್ಯ ಚಿತ್ರ ಶ್ರವ್ಯ ದೃಶ್ಯ ಸುಸ್ಪಷ್ಟ ಚಿತ್ರ ಅನುಕರಣಾ ಚಿತ್ರಗಳ ಸಮ್ಮಿಶ್ರಣವನ್ನು ಒಳಗೊಂಡಿರಬೇಕು ಉದಾಹರಣೆ ಕಂಪ್ಯೂಟರ್ ಚಲನಚಿತ್ರ ಸಾಕ್ಷ್ಯಚಿತ್ರಗಳು ದೂರದರ್ಶನ ಮೊಬೈಲ್ ಸ್ಮಾರ್ಟ್ ಬೋರ್ಡ್ ಇತ್ಯಾದಿ ಬಹು ಮಾಧ್ಯಮದ ವ್ಯಾಖ್ಯೆಗಳು ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಪಠ್ಯ ಸ್ಪಷ್ಟ ಚಿತ್ರ ಅನುಕರಣ ಆಕೃತಿಗಳು ಶಬ್ದ ಮತ್ತು ದೃಶ್ಯಗಳಿಂದ ಒಡಗೂಡಿದ ಒಂದು ಸಂಪೂರ್ಣ ಮಿಲನ ಅಥವಾ ಸಂಯೋಜನೆ ಕನ್ನಡ ನಿಘಂಟಿನ ಪ್ರಕಾರ ವಿದ್ಯುನ್ಮಾನ ಆಧಾರಿತ ಮಾಧ್ಯಮಗಳ ಮೂಲಕ ಪಠ್ಯ ದೃಶ್ಯ ಶ್ರವ್ಯಗಳ ಮಿಶ್ರಣದ ಆಧಾರಿತ ವಸ್ತು ವಿಷಯದ ವರ್ಗಾವಣೆ ಮಾಡಲು ಬಳಸುವ ಮಾಧ್ಯಮ ಟೆ ವ್ಯಾಗನ್ ರವರ ಪ್ರಕಾರ ಬಹು ಮಾಧ್ಯಮವು ಪಠ್ಯ ಚಿತ್ರ ಧ್ವನಿ ಅನುಕರಣಾ ಆಕೃತಿಗಳ ಸಮ್ಮಿಶ್ರಣವಾಗಿದ್ದು ಕಂಪ್ಯೂಟರ್ ಮೂಲಕ ಹೊರಬರುವ ಅಂಶವಾಗಿದೆ ಬಹು ಮಾಧ್ಯಮದ ವ್ಯಾಪ್ತಿ ಒಂದು ಶಿಕ್ಷಣ ಕ್ಷೇತ್ರ ಎರಡು ವ್ಯಾಪಾರ ಮತ್ತು ವಾಣಿಜ್ಯ ಮೂರು ಮನರಂಜನಾ ಕ್ಷೇತ್ರ ನಾಲ್ಕು ಸಂಶೋಧನೆ ಮತ್ತು ಅಧ್ಯಯನ ಐದು ಸಂಪರ್ಕ ಆರು ಜಾಲಕ್ಷೇತ್ರ ಏಳು ಪ್ರವಾಸ ಎಂಟು ಆರೋಗ್ಯ ಬಹು ಮಾಧ್ಯಮದ ಪ್ರಾಮುಖ್ಯತೆ ಇವುಗಳು ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುತ್ತದೆ ವಿದ್ಯಾರ್ಥಿಗಳು ಬಹು ಇಂದ್ರಿಯಗಳನ್ನು ಪ್ರಚೋದಿಸುವ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಕಪ್ಪು ಹಲಗೆ ಬಳಸುವಲ್ಲಿನ ಸಮಯ ಉಳಿಸಬಹುದು ನೈಜ ಮೂರ್ತ ಕಲ್ಪನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುತ್ತದೆ ಮಾಹಿತಿಯ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸೂಕ್ತ ವೇಳೆಯಲ್ಲಿ ಒದಗಿಸುತ್ತದೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸುತ್ತದೆ ಇವುಗಳು ಕಲಿಕೆಯನ್ನು ಗಟ್ಟಿಗೊಳಿಸುತ್ತವೆ ಶಿಕ್ಷಕರ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸುವಲ್ಲಿ ಸಹಾಯಕ ಬಹು ಮಾಧ್ಯಮಗಳ ಮೂಲಕ ಕಲಿತ ವಿಷಯ ಬಹುದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ ಬೋಧನೆಯಲ್ಲಿ ಬಹುಮಾಧ್ಯಮಗಳನ್ನು ಉಪಯೋಗಿಸುವುದರಿಂದ ವೈಜ್ಞಾನಿಕ ಮನೋಭಾವ ಬೆಳೆಯಲು ಸಹಾಯಕ ಪುನರಾವರ್ತನೆಗೆ ಅವಕಾಶ ಕಲ್ಪಿಸುತ್ತದೆ ಶಿಕ್ಷಣ ಮತ್ತು ತರಬೇತಿಗೆ ಅಪಾರ ಪ್ರಮಾಣದ ಮಾಹಿತಿ ನೀಡುತ್ತದೆ ಕಲಿಕಾ ವಿದ್ಯಾರ್ಥಿಗಳಿಗೂ ಇದು ಅನುಕೂಲ ಮಾಡಿಕೊಡುತ್ತದೆ ದೂರದ ಮಹತ್ವದ ದಾಖಲೆಗಳನ್ನು ಗಣಕಯಂತ್ರ ಪಾಠದ ಮೂಲಕ ಹತ್ತಿರದಿಂದ ನೋಡಬಹುದು ಬಹುಮಾಧ್ಯಮಗಳ ಬಳಕೆಯಿಂದ ವಿದ್ಯಾರ್ಥಿಯ ಹೆಚ್ಚು ಜ್ಞಾನೇಂದ್ರಿಯಗಳು ಕಲಿಕೆಯಲ್ಲಿ ಭಾಗವಹಿಸುತ್ತದೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗುವುದು ಅಮೂರ್ತ ಕಲ್ಪನೆ ಗತಕಾಲದ ಘಟನೆ ಒಂದು ಕ್ರಿಯಾ ವ್ಯವಸ್ಥೆಗಳನ್ನು ಬಹುಮಾಧ್ಯಮದಿಂದ ಸೃಷ್ಟಿಸಿ ವಿದ್ಯಾರ್ಥಿಗಳಿಗೆ ಸಹಜ ಅನುಭವ ಒದಗಿಸುವುದು ವಿದ್ಯಾರ್ಥಿಗಳ ಆಸಕ್ತಿ ಅಗತ್ಯತೆ ಮತ್ತು ಸಾಮರ್ಥ್ಯ ಇವುಗಳ ಅನುಸಾರವಾಗಿ ಮಾಹಿತಿ ನೀಡಲು ಬಹುಮಾಧ್ಯಮಗಳು ಸಹಾಯಕವಾಗಿದೆ ಬಹು ಮಾಧ್ಯಮಗಳನ್ನು ಪಠ್ಯದ ಜೊತೆಗೆ ಸಹ ಪಠ್ಯ ಪಠ್ಯೇತರಕ್ಕೂ ಬಳಸಬಹುದಾಗಿದೆ